ನಾನು ಚಾಲೆಂಜ್ ಮಾಡ್ತೀನಿ ನಿಮಗೆ ತಾಕತ್ತು ದಮ್ಮು ಇದ್ರೆ ರಾಜ್ಯ ಸರ್ಕಾರವನ್ನು ಉರುಳಿಸಿ ನೋಡೋಣ ಅಂತ ಸಾಗರ ಶಾಸಕ ಬೇಳೂರು ಕೃಷ್ಣ ಅವರು ಬಿಜೆಪಿಗೆ ಸವಾಲಾಕೋರು ಯಾಕೋ ಫುಲ್ ಸೌಂಡ್ ದಿನದಿಂದ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ರಿಪ್ಪನ್ ಪೇಟೆಯಲ್ಲಿ ಮಾತನಾಡಿದ ಅವರು ವಿಪಕ್ಷ ಸ್ಥಾನದಲ್ಲಿರುವ ಬಿಜೆಪಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತಾರು ಸ್ಥಾನ ಬಂದಿರೋದನ್ನ ತಡೆದುಕೊಳ್ಳಲಾಗ್ತಿಲ್ಲ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಕೆಲವರು ಆಪರೇಷನ್ ಕಮಲ ಮಾಡ್ತೀವಿ ಅಂತ ಕಿಡಿಕಾರುತ್ತಿದ್ದಾರೆ ಸರ್ಕಾರ ಬಂದು ಕೇವಲ ಐದು ತಿಂಗಳಾಗಿದೆ ಸರ್ಕಾರ ಉರುಳಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಸರ್ಕಾರ ಉರುಳಿ ಹೋಗಲು ಸಾಧ್ಯವಿಲ್ಲ ನಾನು ಚಾಲೆಂಜ್ ಮಾಡ್ತೀನಿ ನಿಮಗೆ ತಾಕತ್ತು ದಮ್ಮು ಇದ್ರೆ ಹುಳಿ ನೋಡೋಣ ಆಪರೇಷನ್ ಕಮಲ ಮಾಡಲು ಹೊರಟಿರುವವರ ಬಗ್ಗೆ ನಾವು ಹೇಳೋದಿಷ್ಟು ನಿಮ್ಮ ಅಸ್ತಿತ್ವವನ್ನು ನೀವು ಉಳಿಸಿಕೊಳ್ಳಿ ಅಂತ ಸವಾಲು ಹಾಕಿದ್ದಾರೆ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿದ್ದಾರೆ ಐದು ವರ್ಷ ನಿರಾತಂಕವಾಗಿ ಸರ್ಕಾರ ಇರುತ್ತೆ ಸಿಎಂ ಹಾಗೂ ಡಿ ಸಿಎಂ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಐದು ತಿಂಗಳಲ್ಲಿ ಎಲ್ಲಾ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ ಕಾಲಾವಕಾಶ ಬೇಕು ಅಂತ ಸಾಗರ ಶಾಸಕ ಗೋಪಾಲ ಕೃಷ್ಣ ಬೇಳೂರು ಹೇಳಿದ್ದಾರೆ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಸಿನಿಮಾ ನಟ ಸಿ ಪಿ ಯೋಗೇಶ್ವರ್ ಅಂತವರು ಒಂದೆರಡು ಜನ ಸೇರಿಕೊಂಡು ಆಪರೇಷನ್ ಕಮಲ ಅಂತ ಹೇಳುತ್ತಿದ್ದಾರೆ ಅಂದು ಬಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಮಗ ಬಿ ವೈ ವಿಜಯೇಂದ್ರ ಬಿಟ್ಟಿ ದುಡ್ಡಿತ್ತು ಆಪರೇಷನ್ ಕಮಲ ಮಾಡಿದ್ರು ಹಣ ಕೊಟ್ಟು ಹದಿನೇಳು ಜನರನ್ನು ಖರೀದಿ ಮಾಡಿದ್ರು ಈಗ ಇಷ್ಟು ಶಾಸಕರನ್ನು ಖರೀದಿ ಮಾಡಲು ಬಿಜೆಪಿಗೆ ಸಾಧ್ಯನಾ ಆ ತಾಕತ್ ಇದೆಯಾ ಅಂತವ್ರು ಯಾರಿದ್ದಾರೆ ಅಂತ ವಾತಾವರಣ ಈಗ ಇಲ್ಲ ನನಗೆ ಗೊತ್ತಿರುವಾಗೆ ನಮ್ಮ ಎಮ್ ಎಲ್ ಎಗಳು ಹೋಗಲ್ಲ ಅಂತ ಇವ್ರು ಎರಡು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತವ್ರೆ ಮೊನ್ನೆ ಮೊನ್ನೆ ಹೇಳಿದ್ರು ಶಿವಮೊಗ್ಗಕ್ಕೆ ನಾನೇ ಅಭ್ಯರ್ಥಿ ಯಾಕೆ ನನ್ನ ಕೈಲಾಗಲ್ಲ ಅಲ್ಲೊಂದು ಹಂಗಾಗಿ ಲಾಸ್ಟ್ ಯಡಿಯೂರಪ್ಪ ಅವರ ಮತ್ತು ಅವ್ರ ಮಗನಿಗೆ ದುಡ್ಡು ಲಾಸ್ಟ್ ಟೈಮ್ ಆಪರೇಷನ್ ಮಾಡಿದ್ರು ಅದು ಹೇಳುವರೆ ಮತ್ತೊಂದ್ ಕಡೆ ಬೇಳೂರ್ ಗೋಪಾಲ್ ಕೃಷ್ಣ ಅವರಲ್ಲ ಇದೇ ಫಸ್ಟ್ ಟೈಮ್ ಅವ್ರ ಕಾಂಗ್ರೆಸ್ ಎಂ ಎ ಹೌದು ಇವ್ರ ಹಿಂದೆ ಆ ಎಂಎಲ್ಎ ಎಲ್ ಆಗಿದ್ದಲ್ಲ ಬಿಜೆಪಿ ಎಂಎಲ್ಎ ಆಗಿ ಹೌದು ಇವರು ಒಂದ್ ಡೈಲಾಗ್ ಐತಲ್ಲ ದಮ್ಮಿದ್ರೆ ತಾಕತ್ತಿದ್ರೆ ಉಳಿಸಿ ಅಂತ ಸವಾಲಲ್ಲ ಅದು ಉಳಿಸ್ರಪ್ಪ ಅಂತ ಹಂಗಂತಿದ್ರೆ ತಾಕತ್ತಿದ್ರೆ ಬಿಳ್ಸಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೈದರಾಬಾದ್ ಗೋವಾ ಎಲ್ಲ ಟ್ರಿಪ್ ಹೊಡಿದ್ರೆ ದೇವರತನ ರೇಣುಕಾಚಾರ್ಯ ಬೆಳೂರು ಗೋಪಾಲ್ ಇವರೆಲ್ಲ ಎಂಟು ಹದಿಮೂರ ಅವಧಿಯಲ್ಲಿ ಹಾಗಾಗಿ ಸವಾಲ್ ಆಗ್ತಾರೆ ಬಿಟ್ಟಿ ಜಾರಕ್ಕಿ ಓಳಿ ಸಿನಿಮಾ ನಟ ಸಿ ಯ ಈಗ ಸಿನಿಮಾ ನಟ ಅವರು ಎರಡೋ ಮೂರ ಮೂವಿ ಎಂ ಎಲ್ ಎ ನಾಲ್ಕೈದು ಸರ್ ಯೋಗೇಶ್ವರ್ ಹೌದು ಬೇಳೂರು ಗೋಪಾಲ್ ಕೃಷ್ಣ ಎಂ ಎಲ್ ಎ ಆಗ ಮೊದಲೇ ಇಂಡಿಪೆಂಡೆಂಟ್ ತೊಂಬತ್ತೊಂಬತ್ತರಲ್ಲ ಯೋಗೇಶ್ವರ್ ಹೌದು 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 ಯೋಗೇಶ್ವರ್ ಇಷ್ಟೊಂದು ಮೇಕಪ್ ಹಾಕೊಳ್ಳಲ್ಲ ಟಚ್ ಅಪ್ ಮಾಡ್ಕೊಳ್ಳಲ್ಲ ಜಾಸ್ತಿ ಸ್ಮಾರ್ಟ್ ತುಂಬಾ ಸ್ಟೈಲಿಶ್ ಹೇಳ್ತವ್ರಲ್ಲ ಆ ರಮೇಶ್ ಜಾರಕಿ ಓಳಿ ಆ ಸಿನಿಮಾ ನಟ ಸಿ ಪಿ ಯೋಗೇಶ್ವರ್ ಇವ್ರು ಸೇರ್ಕೊಂಡೆ ತಾನೆ ಲಾಸ್ಟ್ ಟೈಮ್ ಕೆಡವಿದ್ದು ಹೌದು ನಟ ಇವ್ರು ಹೇಳುವಂಗೆ ಅವರೇ ಸೇರ್ಕೊಂಡು ಕೆಡವಿದ್ದು ಹ್ಮ್ ಸೊ ಹಾಗಾಗಿ ಹೇಳ್ತಾರಷ್ಟೇ ನಮ್ದಿರ್ಲಿ ಅಂತ ಅದ್ಭುತ ಒಂಚೂರು ಟಿಕೆಟ್ ಕನ್ಫರ್ಮೇಶನ್ ಲೈವ್ ಲೈಟಿಗೆ ಬರಕ್ ಟ್ರೈ ಅನ್ಸುತ್ತೆ ಟಿಕೆಟ್ ಕನ್ಫರ್ಮಾ ನಾನ್ ನಿಂತ ಶಿವಮೊಗ್ಗದಲ್ಲಿ ಬಿಜೆಪಿ ಸೋಲ್ಸೋ ತಾಕತ್ ನಂಗೆ ಮಾತ್ರ ಇರೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಹೇಳ ರಾಜೀನಾಮೆ ಕೊಟ್ಟು ಗೀತಾ ಶಿವರಾಜ್ ಈಗ ಹೌದು ನಿಂತ್ಕೊಳ್ಳೇಬೇಕು ಅಂತಂದ್ರೆ ಅದಕ್ಕೂ ಎಮ್ ಎಲ್ ಎಲೆ ರಿಸೈನ್ ಮಾಡ್ಬಿಟ್ಟು ಈಗ ಟಿಕೆಟ್ ಗೀತಾ ಶಿವರಾಜ್ ಕುಮಾರ್ ಅವರು ಸುಮ್ನೆ ಅವರು ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಎಂ ಪಿಗೋದಾಡದ ಇವ್ರಿಗೆ ಟಿಕೆಟ್ ಆಗೋಗ್ಲಿ ಇವ್ರಿಗೆ ಬೇಳೂರ್ ಗೋಪಾಲಕೃಷ್ಣ ಅವ್ರಿಗೆ ಯಾರ ಬರೀ ದಮ್ಮು ತಾಕತ್ ಬೇರೆ ಪ್ರದರ್ಶನ ಮಾಡ್ತವ್ರ ಈಗ ಸಾಗರಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಶಿವಮೊಗ್ಗ ಎಂಪಿ ನಿಂತ್ಕಂಡ್ರೆ ಇವ್ರ ಗೀತಾ ಶಿವರಾಜ್ ಕುಮಾರ್ ಅವ್ರ ಎಂ ಪಿ ಕೇಳ್ತಿದ್ರಲ್ಲ ಅವ್ರ ಎಮ್ ಎಲ್ ಅಷ್ಟೇ ಈಸಿ ಕಾಂಗ್ರೆಸ್ ಹೈಕಮಾಂಡ್ ಅವ್ರು ಮಾಡ್ಬೇಕು ಇನ್ನೊಬ್ಬರ ಮಿನಿಸ್ಟರ್ ಕಡೆ ತಪ್ಪ ಇವ್ರಿಗೆ ಅಲ್ಲ ಅಂಗ್ರೆಜ್ ಅವ್ರಿಗೆ